नमस्कार वीक्षकरे, नानु डॉक्टर बरणी राजु रेकि ग्रैंड मास्टर मत्तु मास्टर हिप्नोटैजर इल्ली तुम्बा काडु अंता तुम्बा कष्ट अंत काडु अंता वंदु विषय अंद्रे केलवरिगे वंदु स्टेज फियर इरुत्ते अंद्रे एनागुत्ते अंद्रे ಈಗ ಒಂದು ಸ್ಟೇಜ್ ಮೇಲೆ ಮಾತಾಡಕ್ಕೆ ಹೋಗ್ತಾರೆ ತುಂಬ ಕೈ ಕಾಲು ನಡಕ ಬರುತ್ತೆ ಎದೆ ಒಂದು ಒಡಕೊಳ್ಳುತ್ತೆ ಏನು ಮಾತಾಡಬೇಕು ಅಂತ ಅವರಿಗೆ ಗೊತ್ತಿರೋದಿಲ್ಲ ಈ ತರ ಸಮಸ್ಯೆ ಆಗುತ್ತೆ ಇನ್ನ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಕಷ್ಟಪಟ್ಟು ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ ಅದರ ಬಗ್ಗೆ ನಾಲ್ಕು ಜನರಿಗೆ ಅಥವಾ ಅವರ ಬಾಸ್ ಇರಬಹುದು ಅಥವಾ ಕೊಲೀಗ್ಸ್ ಇರಬಹುದು ಅದರ ಬಗ್ಗೆ ಕೇಳಿದಾಗ ಎಕ್ಸ್ಪ್ಲೇನ್ ಮಾಡಕ ಆಗಲ್ಲ ಮರ್ತೋಗೋದು ಇಲ್ಲ ಕೈ ಕಾಲು ನಡಕ ಬರೋದು ಎದೆ ಜೋರಾಗಿ ಒಡಕೊಳ್ಳೋದು ಈ ತರ ಕೆಲವು ಸಮಸ್ಯೆಗಳು ತುಂಬಾ ಜನಕ್ಕೆ ಆಗ್ತಾ ಇರುತ್ತೆ ಇನ್ನು ಕೆಲವರಿಗಂತೂ ಎಲ್ಲ ಗೊತ್ತಿರುತ್ತೆ ಏನಾದರೂ ಯಾರಾದರೂ ಕ್ವೆಶ್ಚನ್ಸ್ ಕೇಳಿಸಿ ಕೇಳಿದ ತಕ್ಷಣ ಅದೆ ನಾರ್ಮಲ್ ಆಗಿ ಜನರ ಮಧ್ಯೆ ಅಲ್ಲ ಯಾವುದೋ ಒಂದು ಆಫೀಸ್ ಅಲ್ಲಿ ಇರಬಹುದು ಅಥವಾ ಏನಾದರೂ ಒಂದು ನಡೆಸ್ಕೊಡುವಾಗ ಇರಬಹುದು ಏನಾದರೂ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅವರಿಗೆ ಗೊತ್ತಿದ್ರೂ ಸಹ ಇದ್ದಿದ್ದು ಪೂರ್ತಿಯಾಗಿ ಅದರ ಬಗ್ಗೆ ಮರೆತು ಹೋಗ್ಬಿಡ್ತಾರೆ ಅಥವಾ ಏನೋ ಹೇಳಕ್ಕೆ ಹೋಗಲ್ಲ ಇನ್ನೇನೋ ಹೇಳಿಬಿಡೋದು ಅಲ್ಲಿ ಸಮಸ್ಯೆನ ತಂದುಕೊಳ್ಳೋದು ಈ ತರ ಸಮಸ್ಯೆ ಕೆಲವರಿಗೆ ಇರುತ್ತೆ ಇಂತ ಸಂದರ್ಭದಲ್ಲಿ ಇರೋರು ನಮ್ಮ ಹತ್ರ ಬಂದಾಗ ಚೆಕ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಪೂರ್ವ ಜನ್ಮ ಪ್ರೇತಾತ್ಮ ಬ್ಲಾಕ್ ಮ್ಯಾಜಿಕ್ ಯಾವುದು ಇರೋದಿಲ್ಲ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪೂರ್ವ ಜನ್ಮ ಪ್ರೇತಾತ್ಮ ಬ್ಲಾಕ್ ಮ್ಯಾಜಿಕ್ ಈ ತರ ಇರಲೇಬೇಕಂತ ರೂಲ್ಸ್ ಏನು ಇರೋದಿಲ್ಲ ಎಷ್ಟೋ ಸಮಸ್ಯೆಗಳು ನಮ್ಮ ದೇಹದಲ್ಲೇ ಹುಟ್ಟುತ್ತೆ ಎಷ್ಟೋ ಸಮಸ್ಯೆಗಳು ನಮ್ಮ ಮನಸ್ಸಿಂದನೇ ಹುಟ್ಟುತ್ತೆ ಇಂತ ಸಮಸ್ಯೆಗಳು ಯಾರಿಗಾದರೂ ಇದ್ದಾಗ ಇದನ್ನ ತುಂಬಾ ಸುಲಭವಾಗಿ ಪರಿಹಾರವನ್ನ ಮಾಡ್ಕೊಬಹುದು ಅಂತ ವ್ಯಕ್ತಿಗಳನ್ನ ಹಿಪ್ನೋಟೈಸ್ ಗೆ ಒಳಪಡಿಸಬೇಕು ಅಂದ್ರೆ ಸೆಲ್ಫ್ ಹಿಪ್ನೋಟೈಸ್ಗೆ ಒಳಪಡಿಸಿ ಅವರು ಮೈಂಡಲ್ಲಿ ಇರುವಂತಹ ಆ ಭಯ ಅನ್ನೋದು ಏನಿರುತ್ತೆ ಆ ಭಯದ ವಾತಾವರಣಕ್ಕೆ ಯಾವ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ಚೆನ್ನಾಗಿ ವಾಶ್ ಮಾಡಿ ಅವರು ಇರುವಂತಹ ಭಯವನ್ನ ಚೆನ್ನಾಗಿ ವಾಶ್ ಮಾಡಿ ಮತ್ತು ಮುಖ್ಯವಾಗಿ ಈ ತರ ಭಯಗಳು ಉಂಟಾಗಕ್ಕೆ ಅಥವಾ ಹೇಳಿದ್ನ ಸರಿಯಾಗಿ ನಾವು ಅದನ್ನ ಪರ್ಫಾರ್ಮೆನ್ಸ್ ಮಾಡಕ್ಕಾಗದೇ ಇರುವಂತದಕ್ಕೆ ಮೂಲ ಕಾರಣ ಅಂದ್ರೆ ಸೋಲಾರ್ ಪ್ಲಸ್ ಚಕ್ರ ಸೋಲಾರ್ ಪ್ಲಸ್ ಚಕ್ರ ವೀಕ್ ಆದಾಗೇನೆ ಈ ತರ ಭಯ ಭಯ ಆಗೋದು ದಿಕ್ತೋಚಲ ಕನ್ಫ್ಯೂಸ್ ಆಗೋದು ಮತ್ತೆ ನಾವು ನಾಲ್ಕು ಜನರ ಮುಂದೆ ಏನು ಮಾತಾಡಕ್ ಆಗದೇ ಇರೋದು ಇಂಥದಕ್ಕೆಲ್ಲ ಕಾರಣ ಸೋಲಾರ್ ಪ್ಲಸ್ ಚಕ್ರ ಆಗಿರುತ್ತೆ ಆ ಒಂದು ಹಿಪ್ನೋಟೈಸ್ ಅಲ್ಲಿ ಅವರ ಮೈಂಡ್ ಅನ್ನ ಸೋಲಾರ್ ಪ್ಲಸ್ ಚಕ್ರವನ್ನ ಮತ್ತು ಅವರ ಹೃದಯವನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅವರಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ ಮತ್ತು ನಿಮ್ಮಲ್ಲಿರುವಂತಹ ಭಯ ಎಲ್ಲ ಆಚೆಗೆ ಹೋಗ್ತಾ ಇದೆ ಅಥವಾ ನಿಮಗಿರುವಂತಹ ಸಮಸ್ಯೆ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಏನು ಭಯ ಆಗ್ತಾ ಇದೆ ಆ ಭಯಕ್ಕೆ ಕಾರಣ ಆಗಿರೋ ಅಂಶಗಳು ಆಚೆ ಹೊರಟೋಗ್ತಾ ಇದೆ ಮತ್ತು ನೀವು ಯಾರಾದರೂ ನೋಡಿದ ತಕ್ಷಣ ನಿಮಗೆ ಕೈ ಕಾಲು ಥರ ನಡ್ಕ ಬರೋಕ್ಕೆ ನಿಮ್ಮ ಒಂದು ನಿಮ್ಮ ತನವನ್ನೇ ಕಳ್ಕೊಳ್ಳೋದಕ್ಕೆ ಅಷ್ಟೊಂದು ಭಯ ಪಡೋಕ್ಕೆ ಕಾರಣ ಯಾವ ಕೆಟ್ಟಂಶಗಳು ನಿಮ್ಮಲ್ಲಿದೆಯೋ ಅವು ಆಚೆ ಹೊರಟೋಗ್ತಾ ಇದೆ ಈ ತರ ಅವ್ರ ಮೈಂಡ್ ಇಂದ ಆ ಕೆಟ್ಟಂಶಗಳು ಆ ಒಂದು ಸಮಸ್ಯೆ ಆಚೆ ಹೊರಟೋಗ್ತಾ ಇದೆ ಹೊರಟೋಗ್ತಾ ಇದೆ ಅಂತ ನಾವು ಚೆನ್ನಾಗಿ ವಾಶ್ ಮಾಡಿದಾಗ ವಾಶ್ ಮಾಡಿ ನಾವು ಅದನ್ನ ರೆಕಾರ್ಡ್ ಮಾಡಿ ಕೊಟ್ಟಾಗ ಡೈಲಿ ಅವರು ಬೆಳಿಗ್ಗೆ ಸಾಯಂಕಾಲ ಅದನ್ನ ಕೇಳ್ತಾ ಕೇಳ್ತಾ ಏನಾಗುತ್ತೆ ಅಂದ್ರೆ ಅವರ ಮೈಂಡ್ ಫುಲ್ಲು ನಾವು ಏನು ಹೇಳ್ಕೊಟ್ಟು ರೆಕಾರ್ಡ್ ಮಾಡಿಕೊಟ್ಟಿರ್ತೀವೋ ಅದ್ರ ಕಡೆ ದಿನದಿಂದ ದಿನಕ್ಕೆ ಅಬ್ಸರ್ವ್ ಮಾಡ್ಕೊಳ್ತಾ ಆ ವಯಸ್ ಕಡೆ ಅಡಿಟ್ ಆಗ್ತಾ ಅಡಿಟ್ ಆಗ್ತಾ ಹೋಗ್ತಾ ಇರುತ್ತೆ ಜೊತೆಗೆ ಮಾಮೂಲಿ ರೇಖೆಯಲ್ಲಿ ಆ ಒಂದು ಸೋಲಾರ್ ಪ್ಲಸ್ ಚಕ್ರವನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಮತ್ತು ಆಜ್ಞಾ ಚಕ್ರ ಶಾರ್ಪ್ ಆಗೋದಕ್ಕೆ ಏನು ಮಾಡ್ಕೋಬೇಕು ಯಾವ ರೀತಿ ಎನರ್ಜಿಗಳನ್ನು ಕೊಡಬೇಕು ಮತ್ತು ಪೂರ್ತಿ ಚಕ್ರಗಳನ್ನು ಯಾವ ರೀತಿ ಕ್ಲೆನ್ಸ್ ಮಾಡ್ಕೋಬೇಕು ಇವೆಲ್ಲ ಹೇಳ್ಕೊಟ್ಟಾಗ ದಿನದಿಂದ ದಿನಕ್ಕೆ ಮಾಡ್ತಾ ಮಾಡ್ತಾ ಎಂಥ ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗಳೇ ಇರಲಿ ಎಷ್ಟು ಭಯನೇ ಇರಲಿ ಎಷ್ಟೇ ಸ್ಟೇಜ್ ಫಿಯರ್ ಇರಲಿ ಅಥವಾ ಜನಗಳ ಮಧ್ಯೆ ಏನೋ ಒಂದು ಹೇಳ್ಕೊಳ್ಳೋಕ್ಕೆ ಭಯ ಇರಲಿ ಅದೆಲ್ಲ ದಿನದಿಂದ ದಿನಕ್ಕೆ ಕ್ಲಿಯರ್ ಆಗ್ತಾ ಅವ್ರಿಗೆ ತುಂಬ ಧೈರ್ಯ ಅನ್ನೋದು ಬರುತ್ತೆ ಅವ್ರಿಗೆ ತುಂಬ ಆ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ರೇಖಿ ಮತ್ತು ಹಿಪ್ನೋಟಿಸಲ್ಲಿ ಎಲ್ಲವೂ ಸಾಧ್ಯ ದಯವಿಟ್ಟು ರೇಖಿ ಹಿಪ್ನೋಟಿಸಲ್ಲಿ ಎಲ್ಲವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ